ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತೀನಿ. ನನಗೆ ಬಂದಿರೋ ಥರ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋದು ಫಸ್ಟೇ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ. ವೈಟ್ ರೈಸು, ಈರುಳ್ಳಿ, ಕರಿವೇ ಸೊಪ್ಪು, ಬೀನ್ಸು, ಶುಂಠಿ, ಬೆಳ್ಳುಳ್ಳಿ ಇವಾಗೆ ಫ್ರೆಶ್ಶಾಗಿ ನಾನು ತುರ್ಕೊಂಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಮೊಟ್ಟೆ, ಐದು ಮೊಟ್ಟೆ ತೊಗೊಂಡಿದ್ದೀನಿ. ಎರಡು ಇಲ್ಲಿದೆ, ಮೂರು ಇಲ್ಲಿದೆ. ಐದು ಮೊಟ್ಟೆ, ಕ್ಯಾರೆಟ್ಟು, ಸ್ವಲ್ಪ ಬಟಾಣಿ ಹಾಕ್ತೀನಿ, ಗ್ರೀನ್ ಬಟಾಣಿ, ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ. ಮತ್ತು ಕ್ಯಾಬೇಜು, ಉಪ್ಪು, ಜೀರಾ ಪೌಡರ್, ಉಪ್ಪು, ಪೆಪ್ಪರ್ ಪೌಡರ್, ಮತ್ತು ಜೀರಾ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ. ನಾನು ಜೀರಾ ಪೌಡರ್ ಮತ್ತು ಪೆಪ್ಪರ್ ಪೌಡರು ಇದು ಆಚಿ ಅವ್ರದ್ದು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಯಾವ್ದು ಬೇಕಾದೋ ನೀವು ಯೂಸ್ ಮಾಡಿ. ಸಾಸಿವೆ ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಈರುಳ್ಳಿ ಹಾಕ್ಕೊತೀನಿ. ಕೈಯಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಸಿಮ್ಮಲ್ಲಿ ಇಟ್ಕೋಬಾರ್ದು. ಈರುಳ್ಳಿ ಹಾಕಿ ಕರಿವೆ ಸೊಪ್ಪನ್ನ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಈರುಳ್ಳಿ ಫ್ರೈ ಆಗಬಾರ್ದು, ಅರ್ಧ ಆದರೆ ಸಾಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುರಿದಿದ್ದೀನಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟ್ಟು, ಹಸಿಮೆಣ್ಸಿನ್ಕಾಯಿ, ಬಟಾಣಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದೆಯಲ್ವಾ. ಇವಾಗ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿರೋ ಕ್ಯಾಬೇಜು. ಇಷ್ಟೇ ಫ್ರೆಂಡ್ಸ್, ಮತ್ತೆ ನಾನು ಸೋಯಾ ಸಾಸು, ವೆನಿಗರು ಅದೆಲ್ಲ ಏನೂ ಹಾಕಲ್ಲ. ಇವಾಗ ಮಸಾಲೆ ಪೌಡ್ರ್ ಎಲ್ಲ ಹಾಕ್ತೀನಿ. ನಾನು ಎರಡು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು. ಎರಡು ಗ್ಲಾಸ್ ಅಕ್ಕಿ ಅಂದರೆ ಒಂದು ಅರ್ಧ ಕೆ ಜಿ ಅಕ್ಕಿಗೂ ನಾನು ಇದು ರೈಸ್ ಮಾಡ್ತಾ ಇರೋದು. ಪಕ್ಕದಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಐದು ಮೊಟ್ಟೆ ಇದೆಯಲ್ವಾ, ಆ ಐದು ಮೊಟ್ಟೆನ ಒಡೆದು ಇದರಲ್ಲಿ ಹಾಕ್ಕೊತೀನಿ. ಇದು
ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಮಾಡುವಾಗ ಒಂಚೂರು ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಅದು ಸಪ್ಪೆ ಇಲ್ದಿರ. ಈ ಕಡೆ ನೋಡಿ ಇದು ಫ್ರೈ ಆಗ್ತಾ ಇದೆ. ತುಂಬ ಸ್ವಲ್ಪ ದಪ್ಪ ದೊಡ್ಡ ದೊಡ್ಡ ಪೀಸ್ ಥರನೇ ಇದು ಫ್ರೈ ಮಾಡ್ಕೋಬೇಕು. ತುಂಬ ಚಿಕ್ಕ ಚಿಕ್ಕದಾಗ ನುಣ್ಣಗೆ ಬೇಡ. ನೋಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ಇದು ಇದು ರೆಡಿ ಆಯ್ತು. ಇದು ಇದು ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿಬಿಟ್ಟು ಇದರಲ್ಲಿ ಹಾಕೋಬಿಡೋಣ ಮಸಾಲದಲ್ಲಿ. ಸ್ವಲ್ಪ ಫ್ರೈ ಆಗಲಿ, ಯಾಕಂದರೆ ಇದಕ್ಕೆ ಮೊಟ್ಟೆಗೆ ಅದು ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿಬೇಕು. ಇವಾಗ ನಾವು ಮಾಡಿಟ್ಟಿರೋ ಅನ್ನನ ಇದಕ್ಕೆ ಹಾಕೋಬಿಡೋಣ. ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಇದೆ, ಇನ್ನೂ ಇದೆ ಕುಕ್ಕರಲ್ಲಿ ಹಾಕ್ತೀನಿ. ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ಈ ಥರ. ನೋಡಿ ಇವಾಗ ನಿಂಬೆಣ್ಣ ನಾನು ಹಾಕ್ಕೊತಾ ಇದ್ದೀನಿ. ನಿಂಬೆಣ್ಣ ಹಾಕ್ಕೊತಾ ಇದ್ದೀನಿ. ವೆನಿಗರ್ ಯೂಸ್ ಮಾಡಲ್ಲ, ಉಳ್ಳಿ ಬರೋದಕ್ಕೋಸ್ಕರ ನಾನು ನಿಂಬೆಣ್ಣ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸೋಯಾ ಸಾಸು, ಟೊಮೆಟೊ ಸಾಸು ಏನೂ ಬೇಕಾಗಿಲ್ಲ, ಹಿಂಗೆ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕಲಸ್ಕೋಬೇಕು. ನೋಡಿ ಮನೆಯಲ್ಲೇ ಮಾಡಿರೋದು ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೈಯಲ್ಲಿ ಇಟ್ಕೊಂಡೆ ಕಲಸ್ಕೋಬೇಕು, ಸ್ಲಿಮ್ಮಲ್ಲಿ ಇಟ್ಕೋಬಾರ್ದು. ಮಧ್ಯೆ ಇಲ್ಲ ಅಶೋಕ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಟಾರ್ಚ್ ಹಾಕು ಅಂತ ಹೇಳಿದ್ರೆ ಕೈ ನೋವು ಬರ್ತಿದೆ ಅಂತ ಹೇಳ್ತಿದ್ದೀನಿ. ಒಬ್ಬಳೇ ಫೋನ್ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಮನೇಲಿ ಹೆಲ್ಪ್ ಮಾಡಲ್ಲ. ಅಶೋಕನಿಗೆ ಇವಾಗ ಬಂದು ಹೆಲ್ಪ್ ಮಾಡೋ ಅಂತಂದರೆ ಇನ್ನೂ ಕೈ ನೋವಾಗುತ್ತೆ ಅಂತಾರೆ. ನೋಡಿ ಸಿಂಪಲ್ಲಾಗೆ ತುಂಬ ಟೇಸ್ಟಿಯಾಗಿದೆ ರೈಸು, ರೆಡಿ ಆಯಿತು. ಈಗ ಅಶೋಕನಿಗೆ ಟೇಸ್ಟ್ ಕೊಡ್ತೀನಿ ಹೆಂಗಿದೆ ಅಂತ. ಆಫ್ ಮಾಡ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಅಶೋಕನಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಫಸ್ಟು ಟೇಸ್ಟ್ ಟೇಸ್ಟ್ ಹೇಳಿ ಅಶೋಕ ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು. ವಿಹಾನ್, ಹೆಂಗಿದೆ ಎಗ್ ಫ್ರೈಡ್ ರೈಸು? ತಲೆ ಮೇಲೆತ್ತು, ಹೆಂಗಿದೆಪ್ಪ? ಸೂಪರಾಗಿದೆಯಲ್ವಾ? ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದೆ, ನೀವು ಒಂದ್ಸರಿ ಟ್ರೈ ಮಾಡಿ.